ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ನನ್ನವರೇ, ನಿಮ್ಮ ಮಾತುಗಳನ್ನ ಕೇಳೋದಕ್ಕೆ ನೋಡಿ ಎಲ್ಲಾ ಡಾಲಿ ಫ್ಯಾನ್ಸ್ ಕಾಯ್ತಾ ಇದ್ದಾರೆ ಅವಾಗಿಂದ. ಇನ್ನು ಅವ್ರ ಮಾತೇ ಶುರು ಮಾಡಿಲ್ಲ. ಫಸ್ಟ್ ಪಿಕ್ಚರ್ ಬಗ್ಗೆ ಹೇಳಿ, ಆಮೇಲೆ ಡೈಲಾಗ್ ಹೇಳಿ ಪ್ಲೀಸ್. ಡೈಲಾಗ್ ಇಂದಾನೆ ಶುರು ಮಾಡ್ಬೇಕಾ? ಶುರು ಮಾಡ್ತೀನಿ ಮಾನ್ಸೂನ್ ರಾಗ ಡೈಲಾಗ್ ಇಂದಾನೆ. ಬಿಳಿ ಕಲ್ಲಲ್ಲಿ ಕಟ್ಟಿರೋ ತಾಜ್ ಮಹಲ್ ಅಷ್ಟೇ ಅಲ್ಲ, ಕರಿ ಕಲ್ಲಲ್ಲಿ ಕಟ್ಟಿರೋ ಬೇಲೂರು ಅಷ್ಟೇ ಚೆನ್ನಾಗಿದೆ. ಈಸ್ ನಟ ರಾಕ್ಷಸ. ಎಲ್ರಿಗೂ ನಮಸ್ಕಾರ. ಹೇಳಣ ತುಂಬ ಖುಷಿಯಾಗುತ್ತೆ. ಮಾತು ಎಲ್ಲಿಂದ ಶುರು ಮಾಡಬೇಕು ಅಂತ ಗೊತ್ತಿಲ್ಲ. ಪ್ರತಿ ಸಿನಿಮಾದೂ ಒಂದು ಸಂಭ್ರಮ ರಿಲೀಸ್ ಟೈಮಲ್ಲಿ ತುಂಬ ಚೆನ್ನಾಗಾಗುತ್ತೆ. ಸೊ ಫಸ್ಟು ನಮ್ಮ ಅತಿಥಿಗಳಿಗೆ ಥ್ಯಾಂಕ್ಸ್ ಹೇಳೋದ್ರಿಂದ ಶುರು ಮಾಡ್ತೀನಿ. ವಿಜಯ್ ಸರ್ ಯಾವಾಗಲೂ ಅಷ್ಟೇ ಚೆನ್ನಾಗಿ ಬಂದು ನೋಡಿ, ಅಂದರೆ ಬ್ಯುಸಿ ಇದ್ದಾಗ ತುಂಬ ಕಷ್ಟ ಆ್ಯಕ್ಚುಲಿ ನಿರ್ದೇಶನ ಮಾಡಬೇಕಾದ್ರೆ, ಆ್ಯಕ್ಟ್ ಮಾಡಬೇಕಾದ್ರೆ, ಎಸ್ಪೆಷಲಿ ಡೈರೆಕ್ಷನ್ ಮಾಡಬೇಕಾದ್ರೆ ಟೈಮ್ ತುಂಬ ಕಮ್ಮಿ ಇರುತ್ತೆ. ಯೋಚನೆ ಮಾಡೋಕ್ಕೆ ಒಂದು ಸ್ಪೇಸ್ ಸಿಗಬೇಕು, ಆರಾಮಾಗಿರಬೇಕು, ಈ ಥರ ತುಂಬ ಸಮಸ್ಯೆಗಳಿರುತ್ತೆ. ಅದ್ರ ಮಧ್ಯೆ ಬಂದು ಗಂಟುಗಟ್ಟಲೆ ಒಂದು ಪ್ರೀ ರಿಲೀಸ್ ಇವೆಂಟಲ್ಲಿ ಕೂತ್ಕೊಂಡು ಒಂದು ಸಿನಿಮಾಗೆ ಒಳ್ಳೇದಾಗಲಿ ಅಂತೇಳಿ ಪ್ರಮೋಟ್ ಮಾಡೋಕ್ಕೆ ಅಂತೇಳಿ ಬಂದು ಆಮೇಲೆ ನಮ್ಮ ಜೊತೆ ಖುಷಿಯಾಗಿ ಬರೆಯೋದಿದೆಯಲ್ಲ, ಅದು ಸೂಪರ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು, ಸಪೋರ್ಟ್ ಯಾವಾಗಲೂ ದೊಡ್ಡದು ಸರ್. ಆ್ಯಂಡ್ ನಮ್ಮ ಹೆಡ್ ಬುಷ್ ತಂಡ ಎಲ್ಲ ಗ್ಯಾಂಗ್ಸ್ಟರ್ಸು ಬಂದು ವಿಶ್ ಮಾಡಿದ್ರಿ, ಆ್ಯಂಡ್ ತುಂಬ ಥ್ಯಾಂಕ್ಸ್. ಬಡವರ ಹಸ್ಕಲಲ್ಲೂ ಕೂಡ ಹಿಂಗೆ ಎಲ್ಲ ಫ್ರೆಂಡ್ಸ್ ಬಂದು ವಿಶ್ ಮಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಅದೇ ಅಡ್ರೆಸ್ಸಲ್ಲಿ ಬಂದು ಇಲ್ಲಿಂದ ಪ್ರಮೋಷನ್ ಶುರು ಮಾಡೋಣ ಅಂದಿದ್ದಕ್ಕೆ, ನಿಂತ್ಕೊಂಡಿದ್ದಕ್ಕೆ ಸ್ಯಾಮ್ಸನ್, ನಮ್ಮ ರಘು ಮುಖರ್ಜಿಯವರು, ವಸಿಷ್ಠ, ಎಲ್ರಿಗೂ, ಎಲ್ಲ ರೋಷನ್ ಎಲ್ರಿಗೂ, ಆ್ಯಂಡ್ ನಮ್ಮ ನಾಗಭೂಷಣ್ಣು, ವೈಭವ್, ನಮ್ಮ ನಿರ್ಮಾಪಕರು, ಒನ್ಸ್ ಅಪಾನ್ ಎ ಟೈಮ್ ಇನ್ ಜಮ್ಮಲಿಗುಡ್ಡದ ನಿರ್ಮಾಪಕರು, ಆ್ಯಂಡ್ ಬಾದಲ್ ನಂಜುನ್ ಸ್ವಾಮಿ ಇದ್ದಾರೆ, ದೇವೇಂದ್ರ ರೆಡ್ಡಿ ಅವರು ಬಂದರು, ಕೆ ಕಲ್ಯಾಣ್ ಸರ್, ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನನಗೆ ಮಾನ್ಸೂನ್ ರಾಗ ಒಂಥರ ತುಂಬ ನೆನಪುಗಳನ್ನ ಕೊಟ್ಟಿರುವಂಥ ಚಿತ್ರ, ಯಾಕೆಂದರೆ ಅವಾಗ ತಾನೇ ಲಾಕ್ಡೌನ್ ಮುಗಿದಿತ್ತು. ಮುಗಿದು ಸಿನಿಮಾಗಳು ಯಾವ್ದು ಮಾಡೋದು ಅಂತೇಳಿ ಯೋಚನೆಯಲ್ಲಿದ್ದಾಗ ವಿಖ್ಯಾತ್ ಬಂದ. ವಿಖ್ಯಾತ್ ಜೊತೆ ಒಂದು ಒಳ್ಳೆ ಜರ್ನಿ ಇದೆ. ಇಂಡಸ್ಟ್ರಿಗೆ ಬಂದಾಗಿಂದ ಪರಿಚಯ. ನನಗಿನ್ನೂ ನೆನಪಿದೆ, ನನ್ನ ರಾಟೆ ಸಿನಿಮಾಗೆ ರಾತ್ರೋರಾತ್ರಿ ಇಡೀ ರಾತ್ರಿ ಕೂತ್ಕೊಂಡು ಬ್ಯಾನರ್ ಎಲ್ಲ ಕಟ್ಟಿ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡಿದರು ವಿಖ್ಯಾತ್ ಆ್ಯಂಡ್ ಟೀಮ್. ಇದ್ರ ಮಧ್ಯೆ ಡೈರೆಕ್ಟರ್ ಆಗಬೇಕು ಅಂತ ಹೇಳಿ ತುಂಬ ಟ್ರೈ ಮಾಡ್ತಿರ್ಬೇಕಾದ್ರೆ ನನಗೊಂದು ಕತೆ ಹೇಳಿ, ಆಮೇಲೆ ಅದು ನಾನಾ ಕಾರಣಗಳಿಗೆ ಆಗಲಿಲ್ಲ. ಇದ್ರ ಮಧ್ಯೆ ಏನೋ ಪ್ರೊಡಕ್ಷನ್ಗೆ ಕೈ ಹಾಕಿದ್ರು, ನಾನು ಯಾವುದೋ ಕಾರಣಕ್ಕೇನೋ ಇಲ್ಲ ಅಂದಿದ್ದೆ ಅಂದ್ಬಿಟ್ಟು ಮುಂಚ್ಕೊಂಡು ನನ್ನ ಹತ್ರ ಒಂದು ತಿಂಗಳು ಮಾತಾಡಿರಲಿಲ್ಲ. ಕೊನೆಗೆ ನಾಗನ್ ಕಳಿಸಿದ್ದೆ, ಅದು ಯಾಕೆ ಮುಂಚ್ಕೊಂಡು ನೋವು ಕರ್ಕೊಂಬ ಯಾಕೆ ಅಂತ. ಸೊ ನನಗೀಗ ಈ ಸಿನಿಮಾ ಮಾಡೋಕೆ ಕತೆ ಹೇಳಕ್ಕೆ ಬಂದಾಗ ನಾನು ಎಲ್ಲಿ ಇಲ್ಲ ಅಂದರೆ ಮತ್ತೆ ಮುಂಚ್ಕಿನ್ಸ್ಕೊಂಡು ಹೋಗ್ಬಿಟ್ರೆ ಏನಪ್ಪ ಮಾಡೋದು ಅಂತ ಒಂದು ಯೋಚನೆ ಇತ್ತು. ಬಟ್ ಕತೆ ತುಂಬ ಚೆನ್ನಾಗಿತ್ತು ರವೀಂದ್ರ ಅವರು ಮಾಡ್ಕೊಂಡಿದ್ದು. ಆ್ಯಂಡ್ ಅದೆಲ್ಲದಕ್ಕಿಂತ ಹೆಚ್ಚಾಗಿ ವಿಖ್ಯಾತ್ ಬಂದು, ಬಸ್ ಇದು ನೀವು ಹೂ ಅಂದೇ ಅಂತೀರಾ ಅಂತ. ನಾನು ಹೂ ಅಂತೀನ, ನಾನು ಅದೇಂಗೆ ಹೂ ಅನ್ನಲ್ಲ ಅಂತ. ಇಲ್ಲ ಇಲ್ಲ, ರಚಿತಾ ಅವರು ಒಪ್ಕೊಂಡಿದ್ದಾರೆ ನೀವು ಹೂ ಅನ್ನಲೇಬೇಕು ಇವಾಗ, ಇಲ್ಲ ಅನ್ನಕ್ಕೆ ಆಗೋದೇ ಇಲ್ಲ ಅಂತ. ಯಾಕೆಂದರೆ ಕತ್ರಿ ಗುಪ್ಪಲ್ಲಿ ವಿಖ್ಯಾತ ನಾನು ಎಲ್ಲ ರಚಿತಾ ಅವ್ರ ಮನೆ ಮುಂದೆ ಬೀಟ್ ಆಗ್ತಾ ಇದ್ವಿ ಅವ್ರು ಸ್ಟಾರ್ಟಿಂಗ್ ಬಂದಾಗ. ಕಾಣ್ತಾರ ಡಿಂಪಲ್ 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 ಕಾಣುತ್ತಾ ಅಂತ. ಸೊ ರಚಿತಾರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು ತುಂಬ ಖುಷಿನೇ. ಇಡೀ ಸೆಟ್ ಒಂಥರ ಯಾವಾಗಲೂ ಒಂದು ಎನರ್ಜಿ ಓಡಾಡ್ತಾ ಇರುತ್ತೆ ರಚಿತಾ ಇದ್ದಾಗ. ನಮ್ಮ ಬಗ್ಗೆ ಹೇಳಿದ್ರು ರಚಿತಾ ಏನೇನೋ ಹೇಳಿದ್ರು, ಬಟ್ ರಚಿತಾ ಅವ್ರ ಬಗ್ಗೆ ನಾನು ಹೇಳಿದೆ ರೌಡಿ ಅಂತ, ಬಟ್ ಅದನ್ನೆಲ್ಲ ಮೀರಿ ಅವರು ತುಂಬ ಎಮೋಷನಲ್ ಜೀವ, ಅದು ಒಳ್ಳೆ ಭಾವಜೀವಿ, ಸುತ್ತ ಇರೋರನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಳ್ಳೋ ಅಂತ. ಆಮೇಲೆ ಒಂದಿಷ್ಟು ಬೇಕಾಗಿರೋ ಜೀವಗಳಿಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡುವಂಥ ಜೀವ ಅದು. ನಾನು ನೋಡಿರೋಂಥ ರಚಿತಾ ಒಬ್ಬ ಬಡಬಡ ಮಾತಾಡ್ತಾರೆ, ಅವ್ರು ಇದೇಲಿ ಮೋಸ ಇಲ್ಲ, ಅದೊಂದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ. ಅದಕ್ಕೆ ಖಂಡಿತವಾಗ್ಲೂ ಹೌದಪ್ಪ, ನಮಗೆ ತುಂಬ ಹತ್ತರದಿಂದ ನೋಡಿದ್ದೀವಿ, ನಂಗೆ ತುಂಬ ಗೌರವ ಇದೆ ಆ ವಿಷಯದಲ್ಲಿ. ಅದಕ್ಕೆ ಇದೇಲಿ ಮೋಸ ಇಲ್ಲ, ನೇರ ಮಾತಾಡ್ತಾರೆ ಅಷ್ಟೇ. ಸೊ ಹಂಗಾಗಿ ಅದಕ್ಕೆ ಇವತ್ತರೆಗೂ ಇಂಡಸ್ಟ್ರಿಲಿ ಉಳ್ಕೊಂಡಿರೋದು, ಇನ್ನೂ ಉಳ್ಕೊಳ್ಳೋದು ಸುಮಾರು ವರ್ಷ, ಡೋಂಟ್ ವರಿ. ಟ್ರೂ. ಅದಕ್ಕೆ ಕಣ್ಣುಗಳು ಅಷ್ಟು ಚೆನ್ನಾಗಿ ಕಾಣೋದು ಅನ್ಸುತ್ತಾರೆ, ಪಳ ಪಳ ಅಂತ ಹೊಳಿತಾ ಇರ್ತವೆ. ಮನ್ಸಲ್ಲೊಂದು ಕಣ್ಣಲ್ಲೊಂದೇ ಇಲ್ಲ, ನೇರ ನೋಡಿ ಅಷ್ಟೇ ಅವರು. ಇನ್ನೊಬ್ಬರಿಗೆ ಮೋಸ ಇಲ್ಲ. ಯಾರು ಹೇಳು? ಯಾರು ಸರ್? ನೀವೇ. ಇದೇ ಖುಷಿಯಲ್ಲಿ ನೆಕ್ಸ್ಟ್ ಪಿಕ್ಚರ್ ಸೈನ್ ಮಾಡ್ಕೊಳ್ಳಿ ಸರ್ ಅಂತ ಹೇಳ್ತಾ. ಎಸ್ ದನ್ ಶೋರ್, 1000%. ಆ್ಯಂಡ್
ನಮ್ಮ ಬ್ರೋಗೌಡ ಮತ್ತೆ ರಘು ವೈನ್ ಸ್ಟೋರ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಫೇಮಸ್ ಅವರು. ಅವ್ರ ಜೊತೆ ವರ್ಕ್ ಮಾಡಿದ್ದು ತುಂಬಾ ಖುಷಿ. ತುಂಬಾ ಒಳ್ಳೆ ಪಾತ್ರಗಳು ಮಾಡಿದ್ದಾರೆ ಗೆಳೆಯರ್ ರೋಲ್ ಅಲ್ಲಿ. ಇನ್ನು ನನ್ನ ಸಿನಿಮಾದಲ್ಲಿ ನಾನು ಸ್ಕ್ರೀನ್ ಶೇರ್ ಮಾಡಕ್ ಆಗಿಲ್ಲ ಅಚ್ಯುತ್ ಸರ್ ಮತ್ತೆ ಸುಹಾಸಿನಿ ಮೇಡಮ್, ಬಟ್ ಅಚ್ಯುತ್ ಸರ್ ಜೊತೆ ತುಂಬಾ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀನಿ. ನಮ್ಮ ಇಂಡಸ್ಟ್ರಿಗೆ ದೊಡ್ಡ ಗಿಫ್ಟ್ ಅವರು. ಅಚ್ಯುತ ನಮಗೆಲ್ಲ ಚಿಕ್ಕಪ್ಪ ಇದ್ದಂಗೆ, ದೊಡ್ಡ ಗಿಫ್ಟ್. ಇವಾಗ ಮತ್ತೆ ಇನ್ನೊಂದಿಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾ ಇದೀವಿ. ಅವರೇ ಹೇಳ್ದಂಗೆ ಸುತ್ತಮುತ್ತ ಒಳ್ಳೊಳ್ಳೆ ಆಕ್ಟರ್ಗಳು ಇದ್ಬಿಟ್ರೆ ಅದು ನಮಗೆ ಬೇರೆ ಥರ ಒಂದು ಶಕ್ತಿ ಕೊಡುತ್ತೆ ಪರ್ಫಾರ್ಮ್ ಮಾಡೋಕ್ಕೆ. ಆ ಥರದ ಅದ್ಭುತವಾದ ನಟರು. ಥ್ಯಾಂಕ್ ಯು ಸರ್. ನಮ್ಮ ನೀವು ಇರೋ ಈ ಸಿನಿಮಾದಲ್ಲಿ ಅದರ ಆ ಸಿನಿಮಾದ ಭಾಗ ಆಗಿರೋದಕ್ಕೆ ನಮಗೆ ತುಂಬ ಖುಷಿ ಇದೆ. ಆ್ಯಂಡ್ ಸುಹಾಸಿನಿ ಮೇಡಮ್ನ ನಾನು ಇವತ್ತೇ ನೋಡ್ತಾ ಇರೋದು ಕಣ್ಮುಂದೆ. ಭಗವಂತ ಏನಾದರೂ ನನಗೆ ಟೈಮ್ ಟ್ರಾವೆಲ್ ಮಾಡೋ ಅವಕಾಶ ಕೊಟ್ಟರೆ ನಾನು ಹಿಂದೆ ಹೋಗಿ ವಾಪಸ್ಸು ಅವರ ಜನ್ರೇಷನ್ ಜೊತೆ ಬೆಳೆದು ಬಂಧನದಲ್ಲಿ ವಿಷ್ಣು ಸರ್ ತರದ ಒಂದು ಪಾತ್ರ ಮಾಡಕ್ಕೆ ಇಷ್ಟಪಡ್ತೀನಿ. ಪ್ರೀತಿ ಸಿಗುವಂತ ಪಾತ್ರನ ಹೇಳ್ಬೋದಾಗಿತ್ತು. ಯಾಕೆ ಬಂಧನದಲ್ಲಿ ವಿಷ್ಣು ಸರ್ ತರದ ಪಾತ್ರ ಮಾಡ್ತೀನಿ ಅಂತ ಹೇಳಿದೆ ಅಂದ್ರೆ, ನಮ್ಮ ಪಾಡಿಗೆ ನಾವು ಪ್ರೀತಿಸ್ಕೊಂಡು ಆ ಕಣ್ಣು ಆ ನಗು ಆ ಚಂದ ಅದಾದ್ಮೇಲೆ ಅದು ನಮಗೆ ಸಿಗ್ದಲೆ ಅದನ್ನ ಕಳ್ಕೊಂಡು ಆ ಖುಷಿ ನೋವು ಎಲ್ಲದೂ ಸೇರಿ ನೂರಾರು ಕವಿತೆ ಬರೆದು ಬಿಡ್ತಾ ಇದ್ದೆ ಮೇಡಮ್. ಅಲ್ಲ ಧನು ಅವರೇ, ಟೈಮ್ ಯಾಕೆ ಟ್ರಾವೆಲ್ ಮಾಡೋದು? ಟೈಮ್ ಇಲ್ಲೇ ಇದೆ, ಸುಹಾಸಿನಿ ಮ್ಯಾಮ್ ಇಲ್ಲೇ ಇದ್ದಾರೆ, ಬಂಧನದ್ದು ಯಾವ್ದಾದ್ರು ಒಂದೇ ಒಂದು ಡೈಲಾಗ್ ಮೇಡಮ್ಗೆ ಹೇಳ್ಬಿಡಿ, ಹೇಳ್ತೇನೆ ಮ್ಯಾಮ್. ನಿಮ್ಗೆ ನಾವು ತೊಂದರೆ ಕೊಡ್ತಾ ಇದೀವಿ, ಇಫ್ ಯು ಡೋಂಟ್ ಮೈಂಡ್. ಇಲ್ಲ, ನನಗೋಸ್ಕರ ಸ್ಟೇಜ್ ಮೇಲೆ ಬರಕ್ಕಾಗತ್ತಾ ಪ್ಲೀಸ್? ಬಂಧನ ಡೈಲಾಗ್ ನಾವು ಫೋಟೋ ತೆಗೆಸ್ಕೋಬೇಕು, ಬನ್ನಿ. ಎಸ್ ಪ್ಲೀಸ್ ಮ್ಯಾಮ್, ಪ್ಲೀಸ್ ಪ್ಲೀಸ್.